ಎಚ್ಡಿಕೋಟೆ ಪಟ್ಟಣದ ಶ್ರೀ ಆದಿಚುಂಚನಗಿರಿ ವಿದ್ಯಾಸಂಸ್ಥೆಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಮೈಸೂರು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರವನ್ನು ಪಡೆದ ಮಾಗುಡಿಲು ಗ್ರಾಮದ ವಿದ್ಯಾರ್ಥಿನಿ ಎಂಎನ್ ಪೂರ್ಣಿಮಾ ಅವರಿಗೆ ಆದಿಚುಂಚನಗಿರಿ ವಿದ್ಯಾಸಂಸ್ಥೆ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿ ಪ್ರೊಫೆಸರ್ ಕೆಪಿ ಬಸವೇಗೌಡ ಅವರು ಮಾತನಾಡಿ, ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಎಚ್ಡಿಕೋಟೆ ಎಂದಾಕ್ಷಣ 1990ರ ದಶಕದಲ್ಲಿ ತಾತ್ಸಾರದ ಮನೋಭಾವಕ್ಕೆ ಒಳಪಟ್ಟಿತ್ತು. ಆದಿಚುಂಚನಗಿರಿ ವಿದ್ಯಾಸಂಸ್ಥೆ ಹಾಗೂ ಇನ್ನಿತರ ಖಾಸಗಿ ಸಂಸ್ಥೆಗಳ ಸಹಕಾರದಿಂದ ಇಡೀ ಜಿಲ್ಲೆಯೇ ತಿರುಗಿ ನೋಡುವಂತೆ ಬದಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ವಿದ್ಯಾಭ್ಯಾಸ ಮಾಡುವಾಗ ನಮ್ಮನ್ನ ಬೆಂಗಳೂರಲ್ಲಿ ಒಬ್ರು ನೀವ್ ಎಲ್ಲಿಂದ ಬಂದಿದ್ದೀರಿ ಅಂತ ಕೇಳಿದ್ರು. ಹೆಗಡದೇವ ಕೋಟೆ ಅಂದಾಗ ಅಷ್ಟೇನು ಅವರು ಪ್ರೀತಿಯನ್ನ ನನ್ನ ಬಗ್ಗೆ ತೋರ್ಲಿಲ್ಲ. ಅವ್ರು ಯಾಕೆ ಅವತ್ತು ಕಾಲನೇ ಹಾಗಿತ್ತು, ಉಳಿಸೋರು ಅಂದ್ರೆ ಗೌರವ, ನಂಜನಗೂಡು ಅಂದ್ರೆ ಗೌರವ, ಎಲ್ಲಾ ತಾಲೂಕು ಗೌರವ, ಹೆಗಡದೇವನ ಕೋಟೆ ಅಂದ್ರೆ ಗೌರವ ಕಡಿಮೆ. ಕಾರಣ ಇದು ಕಾಡಿದೆ, ಅನಿಮಲ್ಸ್ ಇವೆ, ಅದಿದೆ ಇದಿದೆ, ಮನುಷ್ಯ ಇಲ್ಲ, ಅಣ್ಣನಿರೋ ತಪ್ಪಿಸ್ಕೊಂಡು ಬಿಟ್ಟಿದ್ದಾನೆ ಓದಕ್ಕೆ. ಈ ತರ ವಾತಾವರಣ ಆತರ ಇತ್ತು, ಪರದಾಡ್ಕೊಂಡು ಓದ್ಬೇಕಾಗಿತ್ತು ನಾವು. ಇದೇ ಸಂದರ್ಭ ಪ್ರತಿಭಾವಂತ ವಿದ್ಯಾರ್ಥಿನಿ ಎಂಎನ್ ಪೂರ್ಣಿಮಾ ಅವರನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು. ಅಭಿನಂದನೆ ಸ್ವೀಕರಿಸಿ ಪೂರ್ಣಿಮಾ ಮಾತನಾಡಿದ್ರು, ನೀವು ಕೂಡ ಅನುಕೂತಿರೋರು ಇಲ್ಲಿ ಬಂದು ಕೂರ್ಬೋದು, ನೀವು ಕೂಡ ಪ್ರಯತ್ನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ನಿಮ್ಮಂತೆ ಅನ್ಕೋತಿದ್ದೆ, ಹೋದ ವರ್ಷ ಇವಾಗ ಇಳ್ಕೋತಿದ್ದೀನಿ. ಅದಕ್ಕೆ ಸಹಕರಿಸಿದಂತ ಎಲ್ಲ ಶಿಕ್ಷಕರಿಗೂ ಸಹ ಕಾರ್ಯಕ್ರಮದಲ್ಲಿ ಮಹಾರಾಜ ಕಾಲೇಜಿನ ವಿಶ್ರಾಂತ ಪ್ರಾಧ್ಯಾಪಕ ಪ್ರೊಫೆಸರ್ ಚಂದ್ರೇಗೌಡ, ಪ್ರಾಂಶುಪಾಲರಾದ ಎಸಿ ಭೈರಪ್ಪ, ಮುಖ್ಯೋಪಾಧ್ಯಾಯಿನಿ ನಂದಿನಿ, ರವಿಗೌಡ, ಸುಬ್ರಹ್ಮಣ್ಯ, ದೈಹಿಕ ಶಿಕ್ಷಕ ಕಲೇಶ್ ಗೌಡ, ರಾಜೇಶ್ ಚೆನ್ನಕೇಶವ, ಕೈಸರ್ ಪಾಷ, ರವಿ, ಮಂಜು, ಸಿದ್ದೇಗೌಡ, ಪ್ರಕಾಶ್ ನಾಯಕ್ ಹಾಜರಿದ್ದರು. ಟಿವಿ ಒನ್ ನ್ಯೂಸ್, ಬೀಚನಹಳ್ಳಿ, ಮಂಜು, ಎಚ್ಡಿಕೋಟೆ.